ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಚ್ಚು ಕಮ್ಮಿ ನಾನು 2 ತಿಂಗಳೇ ಆಗಿತ್ತು ಅಂತ ಅನಿಸ್ತೈತಿ ವ್ಲಾಗ್ ಮಾಡ್ದೆ. ನಾನು ಕೂಡ ಭಾಳ ಮಿಸ್ ಮಾಡ್ಕೊಳತಿದ್ದೆ. ಜೊತೆಗೆ ತುಂಬ ಜನ ಕಮೆಂಟ್ಸ್ ಕೂಡ ಹಾಕ್ತಾಯಿದ್ರು, ನೀವು ಯಾಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ, ನಾವು ಚಿಂಟುನ ಮಿಸ್ ಮಾಡ್ಕೊಳತ್ತೇವಿ, ನಿಮ್ಮೆಲ್ಲರೂ ಮಿಸ್ ಮಾಡ್ಕೊಳತ್ತೇವೆ ಅಂತೇಳಿ. ಚಿಂಟು ಕೂಡ ಇಲ್ಲೇ ಕುಂತಾನ ನೋಡ್ರಿ. ಈಗ ಸಂಜೆ 4 ಗಂಟೆ. ಚಿಂಟುನ ಓದ್ಸಾತಿದ್ನಿ, ಅವಂದು ಮಿಡ್ ಟರ್ಮ್ ಎಕ್ಸಾಮ್ ಶುರು ಆಗಿದ್ದಾವು. ಸೊ ಅದು ಇದು ಕೆಲಸ ಇದ್ರೊಳಗೆ ಬ್ಯುಸಿ ಆಗಿಬಿಟ್ಟೆ, ಹಾಗಾಗಿ ನನಗೆ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ರು, ನಾವು ಚಿಂಟುನ ಮಿಸ್ ಮಾಡ್ಕೊಳತ್ತೇವಿ, ನಿಮ್ಮ ವ್ಲಾಗ್ಸ್ ಮಿಸ್ ಮಾಡ್ಕೊಳತ್ತೇವಿ, ವ್ಲಾಗ್ಸ್ ಮಾಡಿ ಮಾಡಿ ಅಂತೇಳಿ. ನಿಜವಾಗ್ಲೂ ಖುಷಿಯಾಯಿತು ನನ್ನ ವ್ಲಾಗ್ಸ್ನ ಎಷ್ಟು ಮಿಸ್ ಮಾಡ್ಕೊಳತ್ತಾರಂತೇಳಿ. ಸೊ ಇನ್ನು ಮುಂದೆ ನಾನು ರೆಗ್ಯುಲರಾಗಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಜೊತೆಗೆ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ. ನಾಳೆನ ಚಿಂಟುಂದು ಲಾಸ್ಟ್ ಮಿಡ್ ಟರ್ಮ್ ಎಕ್ಸಾಮು, ಫೈನಲ್. ಹ್ಞೂ, ಫೈನಲ್ ಎಕ್ಸಾಮ್ ಅಂತ ಹೇಳ್ಬೇಕಂತ ಹೇಳತ್ತಾನೆ ಅವನು. ಅವನಿಗೆ ಎಕ್ಸಾಮ್ ಮುಗಿಯೋದಕ್ಕಿಂತ ರಜೆ ಯಾವಾಗ ಬಿಡ್ತತಿ, ಎಷ್ಟು ದಿವಸ ರಜೆ ಬಿಡ್ತತಿ ಅನ್ನೋದೊಂದೇ ಯೋಚನೆ ಆಗೈತಿ. ಈಗ ಹೇಳತ್ತಾನೆ ಮಂಡೆಯಿಂದ ನಂದು ಸ್ಕೂಲ್ ರಜೆ ಐತಿ ಅಂತೇಳಿ. ಹಾಂ ಹೇಳು, ಮಂಡೆಯಿಂದ ಸ್ಕೂಲ್ ರಜೆ ಅಂತೇಳು. ಊರಿಗೆ ಇನ್ನೂ ನೋಡಬೇಕು, ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಐತಿ, ನೋಡಬೇಕು. ಗೊತ್ತಿಲ್ಲ ಏನು ಹೋಗ್ತೇವೋ ಅಥವಾ ಇಲ್ವೋ ಅದು ಗೊತ್ತಿಲ್ಲ. ಯಾಕಂದರೆ ನಾವು ಘಟ್ಟ ಹಾಕೋದು ಅಂತ ಹೇಳ್ತಾರಲ್ಲ, ಅದು ಮಹಾನವಮಿದು ಪೂಜೆ ಮಾಡಬೇಕು, ದೀಪ ಹಾಕೋದು. ಹಾಗಾಗಿ ಅದ್ರ ಸಲುವಾಗಿ ಆ ರೀಸನ್ಗೆ ಅದು ಹೋಗ್ತೇವೋ ಇಲ್ವೋ ಅನ್ನೋದೊಂದು ಕನ್ಫರ್ಮ್ ಇಲ್ಲ. ಈಗಾಗಲಿಲ್ಲ ಅಂದರೆ ನಾನು ದೀಪಾವಳಿಗಂತೂ ಪಕ್ಕ ಹೋಗ್ತೇನೆ. 1 ವರ್ಷದವರೆಗೂ ಹೋಗಲಿಲ್ಲ ಅಂದರೆ ಒಂಥರ ನನಗೆ ಅಷ್ಟು ಮೂಡ್ ಫ್ರೆಶ್ ಅನ್ಸಂಗಿಲ್ಲ. ಯಾವಾಗ ಊರಿಗೆ ಹೋಗ್ತೇನೆ ಯಾವಾಗ ಹೋಗ್ತೇನೆ ಅನಿಸ್ತಾ ಇರ್ತೈತಿ. ಜನವರಿ ಮುಗಿದ ತಕ್ಷಣ ಅಂತೂ ಫೆಬ್ರವರಿ ಮಾರ್ಚ್ವರೆಗೂ ಅಂತೂ ನನಗೆ ಫುಲ್ ಒಂಥರ ಬೋರ್ ಅನಿಸ್ಬಿಟ್ಟಿರ್ತೈತಿ. ಯಾಕಂದ್ರೆ ಊರ ಅಕ್ಕಪಕ್ಕ ಇದ್ದಾಗ ಏನಾಗ್ತೈತಿ, ನಾವು ಊರಿಗೆ ಹೋಗೋದು ಬರೋದು ಇದ್ದಾಗ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ನಾವೆಲ್ಲೂ ಹೋಗೋಕ್ಕಾಗೋದಿಲ್ಲ, ನಮ್ಮ ರಿಲೇಟಿವ್ಸ್ ಎಲ್ಲ ಆ ಕಡೆನೇ ಅದಾರೆ, ಬೆಳಗಾವಿ ಸೈಡ. ಹಾಗಾಗಿ ಒಂಥರ ಹುಚ್ಚಿಡ್ದಂಗೆ ಅನಿಸ್ತಿರ್ತದೆ ನಂಗೆ ಲಾಸ್ಟು. ಯಾಕಂದ್ರೆ ಇವ್ರು ಸ್ಕೂಲ್ ಕಳಿಸೋದು, ಕರ್ಕೊಂಬರೋದು, ಅಡುಗೆ ಮಾಡೋದು ಬಿಟ್ಟರೆ. ಆಯ್ತು, ದಸರಾ ಅದೇ ಸ್ಕೂಲು ಕರ್ಕೊಂಡು ಬರೋದು ಕಳಿಸೋದು ಇದೇ ರೂಟೀನ್, ಇನ್ನೇನು ಎಕ್ಸ್ಟ್ರಾ ಚೇಂಜ್ ಇರೋದಿಲ್ಲಲ್ಲ. ಹಾಗಾಗಿ ಒಂಥರ ಬೋರ್ ಅನ್ನಿಸ್ತಿರ್ತದೆ ನನಗಂತೂ. ಅದಕ್ಕೆ 1-6 ಮಂತ್ಸಿಗೆ ಒಂದು ಸಾರಿ ಆದರೂ ಮಿನಿಮಮ್ ಹೋದ್ರೆ ಏನು ಅನಿಸೋದಿಲ್ಲ, ಒಂಥರ ಮೈಂಡ್ ಫ್ರೆಶ್ ಅನ್ನಿಸ್ತೈತೆ ನಮಗೂ ಸಹಿತ. ದಸರಾ ಊರಿಗೆ ಹೊಂಟೇವ ಅಂತ ಹೇಳಿ. ಅದೇ ಅವನಿಗೆ ಊರಿಗೆ ಹೋಗ್ಬೇಕಂತ ಭಾಳ ಆಸೆ ಐತಿ, ನೋಡ್ಬೇಕು ಏನೇನಾಗ್ತೈತೋ, ಏನೂ ಗ್ಯಾರಂಟಿ ಇಲ್ಲ. ದೀಪಾವಳಿಗಾದರೂ 1 ವಾರ ಹೋಗಬೇಕು ಅಂತ ಅಂದ್ಕೊಂಡೇನಿ. ದಸರಾಗಾದ್ರೆ ಏನಾಗ್ತೈತಿ, ಕಂಟಿನ್ಯೂಸ್ ಆಗಿ 15 ಡೇಸ್ ರಜಾ ಸಿಗ್ತೈತಿ. ಬಟ್ ದೀಪಾವಳಿಗೆ 2 ಡೇಸ್ ಏನೋ ರಜಾ ಕೊಡ್ತಾರೋ, ನಾವು ಉಳಿದಿರೋದೆಲ್ಲ ಇವ್ನಿಗೆ ರಜಾ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಾಗ್ತೈತಿ. ಅದು ಬೇಜಾರಾಗ್ತೈತಿ, ಸುಮ್ಮನೆ ಸ್ಕೂಲ್ ಮಿಸ್ ಆಗ್ತೈತಲ್ಲ ಅಂತೇಳಿ. ಈಗ ನಾಳೆ ಒಂದು ಕನ್ನಡ ಐತಿ, ಕನ್ನಡ ಸ್ಯಾಟರ್ಡೇ ಒಂದು ಕ್ರಾಫ್ಟ್ ಎಕ್ಸಾಮು, ನಾಳೆ ಕನ್ನಡ ಎಕ್ಸಾಮು, ಅದನ್ನ ಹೇಳ್ತಾನೆ ಅವನು. ಸ್ಯಾಟರ್ಡೆ ಲಾಸ್ಟು ಕ್ರಾಫ್ಟ್ ಎಕ್ಸಾಮ್ ಅಂತೇಳಿ. ಇನ್ನೊಂದು ಎಕ್ಸಾಮು ಯಾವುದದು? ಅದು ಸ್ಕೂಲ್ ಶುರು ಆದ್ಮೇಲೆ, ಈಗಲ್ಲ ಅದು ಮಂಡೆ ಇಲ್ಲ, ಮಂಡೆಯಿಂದ ಸ್ಕೂಲ್ ರಜಾ. ಗೊತ್ತಾಯ್ತಾ? ನಾಳೆ ಕನ್ನಡ ಐತಿ, ನಂದ ಎಕ್ಸಾಮ್ ಮುಗ್ದೈತೆ ಅನ್ನೋ ಅನ್ನುವಷ್ಟು ನಿಜವಾಗ್ಲೂ ನಂಗೆ ಅಷ್ಟು ಖುಷಿ ಅನ್ಸಕತ್ತೈತಿ. ಯಾಕಂದ್ರೆ ಅವನ್ನೆಲ್ಲ ಪ್ರಿಪೇರ್ ಮಾಡಬೇಕಲ್ಲ ಡೈಲಿ. ಏನು ಎಕ್ಸಾಮ್ ನಿಂದು ಎಕ್ಸಾಮ್ ಇದೆಯಲ್ಲ, ಡೈಲಿ ಓದಿಸ್ಬೇಕು. ಹೌದಿಲ್ಲ ನಿನ್ಗೆ ಮತ್ತೆ ಡೈಲಿ ಅದೇ ಕೆಲಸ. ಮುಗೀತು, ಅದೇ ಒಂದು 20 ಡೇಸ್ ಆಯ್ತು, ಬರೀ ಇವ್ನು ಪ್ರಿಪೇರ್ ಮಾಡೋದೇ ಆಯ್ತು. ಆಯ್ತು, ಮಜಾ ಮಾಡಿ ಮಜಾ. ನಿನಗೆ ಬರೀ ರಜಾದೊಂದ ಚಿಂತೆ ಇರ್ತೈತಿ. ಸೊ ಈಗ ನಾನು ಕನ್ನಡ ಎಲ್ಲ ಬರ್ಕೊಡತ್ತಿದ್ನಿ ಅವಂಗ ಕ್ವಶನ್ನು. ಹಂಗೆ ಚಿಂಟುಗೆ ಎಕ್ಸಾಮ್ ಐತೆ ಅಂಥೇಳಿ ನಾನು ಈಗ ಸದ್ಯದಲ್ಲಿ ವಾಕ್ ಕೂಡ ಹೋಗಿಲ್ಲ. ಬಟ್ ಅವನು ಎಕ್ಸಾಮ್ ಶುರು ಆಗೋಕ್ಕಿಂತ ಮುಂಚೆನೇ ನಾನು ವಾಕ್ ಬಿಟ್ಬಿಟ್ಟೆ, 1 ತಿಂಗಳಂತೂ ಆಯಿತು. ಫ್ರೈಡೇ ಅವನ ಎಕ್ಸಾಮ್ ಎಲ್ಲ ಮುಗಿತಾವು, ಇನ್ನು ನಾನು ರೆಗ್ಯುಲರಾಗಿ ವಾಕ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಭಾಳ ಮಿಸ್ ಮಾಡಿದ್ದೇನೆ ನಾನು ವಾಕು. ಮತ್ತು ನಂದು ವಾಕ್ ಮಾಡ್ತಾಯಿದ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸ್ತಿರ್ತೈತಿ.
ಡೈಲಿ ಅದೇ ರೆಗ್ಯುಲರ್ ಕೆಲಸ, ಮತ್ತು ಹೆಲ್ತೂ ಅಷ್ಟು ಫಿಟ್ ಆಗಿರೋದಿಲ್ಲ ವಾಕ್ ಮಾಡಲಿಲ್ಲ ಅಂದರೆ. ಸೊ ಹಾಗಾಗಿ ನಾನು ವಾಕ್ ಅಂತೂ ಮಿಸ್ ಮಾಡೋದಿಲ್ಲ. ಯಾಕಂದರೆ ಮುಂಚೆ ನಂಗೆ ಒಂದು ಸ್ವಲ್ಪ ಎಸಿಡಿಟಿ ಥರ ಅನ್ನಿಸ್ತಿತ್ತು, ವಾಕ್ ಶುರು ಮಾಡಿದ ಮೇಲೆ ಪರ್ಮನೆಂಟಾಗಿ ಅದು ಹೋಗೇ ಬಿಡ್ತು. ಅದೊಂದು ಖುಷಿ ಆಗ್ತೈತಿ ನೋಡ್ರಿ, ನಾವು ಮನೇಲೇ ಕೂತು ಕೂತು ನಮ್ಮ ಹೆಲ್ತ್ ಹಾಳಾಗ್ತಿರ್ತೈತಿ, ಜಸ್ಟ್ ಒಂದು ರೌಂಡ್ ಹೋಗಿ ಬರೋದ್ರಿಂದ ನಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತೈತಿ. ಸೊ ನಮ್ಮ ಮನೇಲಿ ಹೇಳ್ತಿರ್ತಾರೋ ನಮ್ಮ ಮನೆಯವ್ರು ಯಾವಾಗಲೂ, ನೀನು ಮನೆ ಕೆಲಸ ಎಲ್ಲ ಮಾಡ್ತಿ, ಹೋಗ್ಬೇಡ ವಾಕು, ಎದಕ್ಕೆ ಬೇಕು ನಿಂಗೆ ಅಂತಾರು. ಬಟ್ ನನಗೆ ಸರಿ ಹೋಗೋದಿಲ್ಲ, ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ಸಂಜೆ ಒಂದು ರೌಂಡ್ ವಾಕ್ ಹೋಗಿ ಬಂದಿರ್ತೀನಿ. ಜೊತೆಗೆ ನಮ್ಮ ಫ್ರೆಂಡ್ ಕೂಡ ಸಿಕ್ಕಿರ್ತಾರಲ್ಲ, ಅವ್ರ ಜೊತೆ ಮಾತಾಡ್ದಂಗೂ ಅನಿಸ್ತೈತಿ. ಹಂಗೆ ಮಧ್ಯದೊಳಗೆ ಮಳೆನೂ ಶುರು ಆಗಿಬಿಟ್ಟಿತ್ತು ಲಾಸ್ಟ್ ಮಂತೆಲ್ಲ, ಹಾಗಾಗಿ ಎಲ್ಲ ಮಿಸ್ ಆಯಿತು. ಸೊ ಈಗೆಲ್ಲ ನೋಡಿರಿ ಅವನಿಗೆ ಓದ್ಸಾತಿದ್ದೆ ನಾನು. ಹಂಗೆ ಸಂಜೆ 5 ಗಂಟೆ ಆಗಿತ್ತು, ಯಾಕೋ ಒಂಥರ ಮೋಡ ನೋಡ್ರಿ, ಮಳೆ ಬರೋ ಥರನೇ ಕಾಣಿಸ್ತಿತ್ತು, ಮೋಡ ಮೋಡದ ಥರ. ಎಲ್ಲಿ ಮಳೆನೇ ಬಂದುಬಿಡ್ತೈತೇನೋ ಅಂತ ಅನ್ಸತ್ತಿತ್ತು ನನಗೆ. ಬಟ್ಟೆ ಎಲ್ಲ ಒಣಗಿದ್ದು, ಇನ್ನು ಮಳೆ ಬಂದ್ರಂತೂ ಎಲ್ಲ ಹಸಿ ಆಗ್ತಾವಪ್ಪ, ತಗೊಂಡು ಬಿಡೋಣ ಅಂತ ಬಂದೆ. ಹಂಗೆ ಈಗ ಮಾನವಮಿಗೆ ಮನೆ ಕ್ಲೀನಿಂಗ್ ಶುರು ಮಾಡೇನಿ. ಇದು ನಮ್ಮ ದೇವ್ರ ಮನೆ ತೋರಣ, ಎಲ್ಲ ಕಲರ್ ಹೋಗಿಲ್ಲ. ಬಟ್ ಇದು ನೋಡಿರಿ, ಇದು ಗಂಟೆ ಐತಲ್ಲ ಕೆಳಗಡೆ, ಅದಷ್ಟೇ ಯಾಕೋ ತುಕ್ಕ ಹಿಡ್ದಂಗೆ ಅನ್ಸತ್ತಿತ್ತು, ಉಳಿದಿರೋದೇನು ಕಲರ್ ಹೋಗಿಲ್ಲ. ಫಸ್ಟ್ ಟೈಮ್ ನಾನು ಇದನ್ನು ವಾಶ್ ಮಾಡಬೇಕಾದ್ರೆ ನೀರೊಳಗೆ ನೆನೆಸಿಟ್ಟಿದ್ನಿ, ಮೋಸ್ಟ್ಲಿ ಅದಕ್ಕಾಯಿತೋ ಏನೋ ಗೊತ್ತಿಲ್ಲ. ಎಲ್ಲ ತೋರಣ ಎಲ್ಲ ತೊಳೆದು ಹಾಕಿದ್ದೆ, ಇನ್ನೂ ಲೈಟಾಗಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಳತ್ತೆ ನಾನು. ಮೇನ್ ಏನಂದ್ರೆ ದೀಪ ಹಾಕ್ತೇವೆ ನಾವು ಇದಕ್ಕೆ ಮಹಾನವಮಿಗೆ, ಹಾಗಾಗಿ ಮನೆಯೆಲ್ಲ ಫುಲ್ ಕ್ಲೀನಿಂಗು ಆಗತ್ತೈತಿ. ಸೋಫಾ ಕವರ್ಸು ಮ್ಯಾಟ್ಸು ಎಲ್ಲ ವಾಶ್ ಮಾಡಿ ಹಾಕಿದಾಯಿತು. ಇನ್ನೇನಿದ್ದರೂ ಬೆಡ್ಶೀಟು ಆ ಥರ ಎಲ್ಲ ಹಾಸಿಗೆ ಎಲ್ಲ ವಾಶ್ ಮಾಡಬೇಕು. ಇನ್ನೇನು ನಾನು ಎಕ್ಸ್ಟ್ರಾ ಏನು ಕ್ಲೀನಿಂಗ್ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ನಾನು ಅವಾಗವಾಗ ಅಲ್ಲಲ್ಲೇ ಕಿಚನ್ ಆಗಲಿ ದೇವ್ರ ಮನೆ ಆಗಲಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಪ್ರತಿ ಶುಕ್ರವಾರ ಪೂಜೆ ಇರ್ತೈತಲ್ಲ, ಗುರುವಾರ ಎಲ್ಲ ಹಿಂದಿನ ದಿವಸ ನಾನು ದೇವ್ರ ಮನೆ ಫುಲ್ ಕ್ಲೀನ್ ಮಾಡ್ಕೊತಿರ್ತೇನೆ. ಹಾಗಾಗಿ ಏನು ದೊಡ್ಡ ಕ್ಲೀನಿಂಗ್ ಕೆಲಸ ಅಂತ ಏನು ಇರೋದಿಲ್ಲ. ಅಲ್ಲಿ ಮಲ್ಲಿಗೆ ಗಿಡ, ಸ್ವಲ್ಪ ಸ್ವಲ್ಪ ಹಾಕು. ಈ ಕಡೆ ಹಾಕು, ಅದು ಪಕ್ಕದ ಗಿಡಕ್ಕೆ ಇಲ್ಲೂ ಹಾಕು. ಬಿಡು ಆ ಕಡೆ ಹಾಕು, ಈ ಕಡೆ ಹಾಕು, ದಾಸವಾಳ ಗಿಡಕ್ಕೆ. ಹಾಕು, ಅದು ಬೇಡ ಅದು ಬೇಡ, ಈ ಕಡೆನೇ ಹಾಕು. ಹಂಗೆ ರೀಸೆಂಟಾಗಿ ಲಾಸ್ಟ್ ವೀಕು ನಾನು ಬ್ಲೌಸ್ಗೆ ವರ್ಕ್ ಮಾಡಿಸಿದ್ದೀನಿ. ಈ ಸೀರೆಗೆ ನಾನು 6400 ಏನೋ ಕಾಸ್ಟ್ಲಿ ಇದ್ದಿದ್ದು ಸೀರೆ ಅಷ್ಟು ಕೊಟ್ಟಿದ್ದೆ. ಆಂಧ್ರಾಗಿಂದ ನನ್ನ ಫ್ರೆಂಡ್ ತಂದು ಕೊಟ್ಟಿದ್ದರು. ಸುಮ್ಮನೆ ಬ್ಲೌಸ್ ಹೊಲಿಸೋದು ನನಗೇನೂ ಇಷ್ಟ ಇರಲಿಲ್ಲ, ಯಾಕಂದ್ರೆ ಅದು ಅಷ್ಟು ಕಾಸ್ಟ್ಲಿ ಐತೆ ಅಂದಮೇಲೆ ಸ್ವಲ್ಪ ಲೈಟಾಗಿ ಆದರೂ ವರ್ಕ್ ಮಾಡಿಸೋನು ಅಂಥೇಳಿ ವರ್ಕ್ ಮಾಡಿಸಿದ್ದೆ. ಅದು ಬ್ಯಾಕ್ ನೆಕ್ಕು, ಇದು ಫ್ರಂಟ್ ನೆಕ್ಕು, ಇದು ಮುಂದಗಡೆ ಸೈಡ್ ಬರ್ತೈತೆ ನೋಡಿರಿ, ಈ ಥರ ವರ್ಕ್ ಬಂದತ್ತಿ ನನಗೆ. ಈ ಚೆಕ್ಸ್ ಚೆಕ್ಸ್ ಎಲ್ಲ ಕಲರ್ಸ್ ಇರೋದ್ರಿಂದ ಇದ್ರೊಳಗೆ ಯಾವ ಕಲರ್ ಮ್ಯಾಚ್ ಆಗ್ತೈತೋ ಏನೋ, ವರ್ಕ್ ಮಾಡಿಸಿದ್ಮೇಲೆ ಚಲೋ ಕಾಣ್ತೈತೋ ಇಲ್ಲೋ ಅಂತ ಅಂದ್ಕೊಂಡಿದ್ನಿ. ಬಟ್ ಈ ಸೀರೆ ವರ್ಕನ್ನು ಚಲೋ ಬಂದತಿ, ಈ ಬ್ಲೌಸ್ಗೇನೋ ವರ್ಕು ಚಲೋ ಬಂದತಿ ನೋಡಿರಿ. ಇದು ಸ್ಲೀವ್ಸಿಗೆ ಬರ್ತೈತಿ, ಸಿಂಪಲ್ ವರ್ಕ್ ಮಾಡ್ಸೇನಿ. ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಅಲ್ಲ, ಮಷೀನ್ ಎಂಬ್ರಾಯ್ಡ್ರಿ. ಹೆಚ್ಚಾಗಿ ಏನು ಹೇಳ್ತಾರಂದ್ರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಲುಕ್ ಜಾಸ್ತಿ ಅಂತಾರೆ, ಅದು ಸ್ವಲ್ಪ ಕಾಸ್ಟ್ಲಿನೂ. ಹಾಗಾಗಿ ನಾನು ಸಾಕಪ್ಪ ಇಷ್ಟ ಅಂದ್ಕೊಂಡು ಇಷ್ಟು ವರ್ಕ್ ಮಾಡಿಸ್ತೇನೆ ಸ್ಲೀವ್ಸ್ಗೆ. ಅವ್ರಿಗೆ ವರ್ಕ್ ಕೊಡಬೇಕಾದ್ರೆ ಹೇಳಿದ್ದೆ, ಯಾಕೋ ನನಗೆ ಡೌಟು ಇದು ವರ್ಕ್ ಸರಿ ಬರ್ತೈತೋ ಇಲ್ಲೋ ಅಂತ ಹೇಳಿದ್ನಿ. ಬಟ್ ಅವರೇ ಅಂತ ಇದ್ದರು, ನೋಡಿರಿ ನೀವು ಆ ಥರ ಹೇಳತ್ತಿದ್ರಿ, ಈ ಬ್ಲೌಸ್ಗೇನೆ ವರ್ಕ್ ಚಲೋ ಬಂದಂತ ಅನ್ನತ್ತಿದ್ರು ಅವರು. ಇದು ಸ್ಲೀವ್ಸಿಗೆ ಬರ್ತವೆ ಎರಡೂ ಸೈಡ್ ಇದು ವರ್ಕು. ಅದಾದಮೇಲೆ ನೋಡಿರಿ, ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ಬ್ಲೌಸು, ಅಂದರೆ ಸೀರೆ ಬ್ಲೌಸ್. ಇದು ಇದು ಕೂಡ ಹಂಗೆ ಇಟ್ಬಿಟ್ಟಿದ್ದೆ, ಬರೇ ಬ್ಲೌಸ್ ಹೊಲಿಸ್ಬಿಟ್ರೆ ಅಷ್ಟು ಲುಕ್ ಇರೋದಿಲ್ಲ, ಯಾಕಂದರೆ ಈಗ ಎಲ್ಲರೂ ಪ್ರತಿಯೊಬ್ಬರು ಎಷ್ಟು ಸಿಂಪಲ್ ಬ್ಲೌಸ್ ಇದ್ರೂ ಅದ್ರ ಮೇಲೆ ಒಂದಿಷ್ಟು ವರ್ಕ್ ಮಾಡಿಸೇ ಮಾಡಿಸಿರ್ತಾರೋ. ಆಗಲೇ ನಾನು ಏನು ತೋರಿಸಿದ್ನಲ್ಲ ಚೆಕ್ಸ್ ಚೆಕ್ಸ್ ಬ್ಲೌಸು, ಅದಕ್ಕೆ ನಾನು 900 ಕೊಟ್ಟಿದ್ದೆ ವರ್ಕ್ ಮಾಡೋಕ್ಕೆ, ಇದಕ್ಕೆ 1300. ಯಾಕಂದರೆ ಸ್ವಲ್ಪ ಸ್ಲೀವ್ಸ್ಗೆಲ್ಲ ವರ್ಕ್ ಜಾಸ್ತಿ ಬಂದತ್ತಿ. ಇದು ಬ್ಯಾಕ್ ನೆಕ್ಕು, ಸೀರೆ ಕಲರ್ ಈ ಕಲರ್ ಐತಿ ನೋಡಿರಿ, ನಾನು ತೋರಿಸತ್ತಾನಲ್ಲ ಈ ಕಲರ್ ಒಳಗೆ ಐತಿ, ಹಾಗಾಗಿ ಕಾಂಟ್ರಾಸ್ಟ್ ಕಲರ್ ಒಳಗೆ ಅವರು ವರ್ಕ್ ಮಾಡಿದ್ದಾರೆ. ಇದು ಫ್ರಂಟ್ ನೆಕ್ಕು ಈ ಥರ ಬರ್ತೈತಿ, ಅಷ್ಟೇ ಮೀಡಿಯಮ್ ಒಳಗೆ ನಾನು ವರ್ಕ್ ಮಾಡ್ತೀನಿ, ಫುಲ್ ಗ್ರ್ಯಾಂಡ್ ಅಂತ ಏನಿಲ್ಲ. ಮಾಡಿಸ್ಲಿಲ್ಲ ಅಂದ್ರೂ ಚಲೋ ಕಾಣಿಸೋದಿಲ್ಲ ಅಂಥೇಳಿ ನೋಡಿರಿ. ಈಗ ಪಿಕಾಕ್ ಮಾಡ್ಸೀನಿ, ಹಾಗಾಗಿ ಇದಕ್ಕೆ 1300 ಆಯಿತು ವರ್ಕಿಗೆ, ಈ ಥರ ಬಂದೈತೆ ನೋಡಿರಿ.
ಪಿಕಾಕ್ ಮಾಡಿಸಿರೋದ್ರಿಂದನ ಸ್ವಲ್ಪ ಜಾಸ್ತಿ ಅವ್ರು ತೊಗೊಂಡ್ರು, ಯಾಕಂದ್ರೆ ಅದು ವರ್ಕ್ ಜಾಸ್ತಿ ಇರ್ತೈತೆ ಪಿಕಾಕ್ ಒಳಗೆ, ಕಾಲು ಈ ಥರ ಎಲ್ಲ ಡಿಸೈನ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ತೊಗೊಂಡ್ರು. ನೋಡ್ರಿ ಈ ಥರ ಐತೆ ಸ್ಲೀವ್ಸ್ಗೆ. ನೋಡ್ರಿ ಲಾಸ್ಟ್ ಇಯರ್ ತೊಗೊಂಡಿದ್ದು ಸೀರೆ ಇದ್ದು ಈಗ ವರ್ಕ್ ಮಾಡಿಸೇನಿ, ನನಗೆ ಅನಿಸ್ತಿರ್ತೈತಿ ನಾನು ಬ್ಲೌಸ್ ಹೊಲಿಸಿ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಇದು ಹಳೆ ಫ್ಯಾಷನ್ ಆಗಿರ್ತೈತೆ ಅಂತೇಳಿ. ಅದಕ್ಕೆ ಈ ವಾರ ಹೋಗಿ ನಾನು ಫಸ್ಟು ಬ್ಲೌಸ್ ಸ್ಟಿಚಿಂಗಿಗೆ ಕೊಡಬೇಕು ಅಂತ ಅಂದ್ಕೊಂಡೇನಿ. ನೋಡ್ರಿ ಇವೆರಡು ಸೀರೆ ವರ್ಕ್ ಮಾಡಿಸಿದ್ದೀನಿ ನಾನು. ಹಾಗೆ ಇನ್ನೊಂದು ಇಳ್ಕಲ್ ಸೀರೆ ನಾನು ಮೊನ್ನೆ ವರಮಹಾಲಕ್ಷ್ಮಿಗೆ ಉಡಿಸಿದ್ನಲ್ಲ ಹಬ್ಬಕ್ಕೆ, ಇದು ಸಹಿತ 4,000 ಸೀರೆಗೆ. ಬಟ್ ಏನಂದ್ರೆ ಇದಕ್ಕೆ ವರ್ಕ್ ಮಾಡಿಸ್ಲೋ ಬೇಡೋ ಅಂತ ಭಾಳ ಕನ್ಫ್ಯೂಸ್ ಒಳಗೆ ಅದೇನು ನಾನು. ಸೀರೆ ಅಂದ್ರೆ ಗ್ರೀನ್ ಒಳಗೆ ಬಂದತಿ, ಬ್ಲೌಸು ರೆಡ್ ಕಲರ್ ಒಳಗೆ ಬಂದತಿ. ಗ್ರೀನ್ ಕಲರ್ ಒಳಗೆ ನಾನು ಬ್ಲೌಸ್ ಮೇಲೆ ಅಂದ್ರೆ ರೆಡ್ ಕಲರ್ ಬ್ಲೌಸ್ಗೆ ಗ್ರೀನ್ ಕಲರ್ದು ಒಂದು ಸ್ವಲ್ಪ ಲೈಟಾಗಿ ವರ್ಕ್ ಮಾಡಿಸೋನು ಅಂತ ಒಂದು ಸಾರಿ ಅನಿಸ್ತೈತಿ, ಒಂದು ಸಾರಿ ಬೇಡ ಅನಿಸತೈತಿ. ಹಂಗಾಗಿ ಕನ್ಫ್ಯೂಸ್ ಒಳಗೆ ಅದೇನು ನಾನು, ಏನು ಮಾಡಬೇಕು ಗೊತ್ತಿಲ್ಲ. ಮೊನ್ನೆನ ಅವೆರಡೂ ಬ್ಲೌಸ್ ಜೊತೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಮತ್ತೆ ಯಾಕೋ ಯಾರೂ ಇಳ್ಕಲ್ ಸೀರೆ ಬ್ಲೌಸಿಗೆ ಮಾಡಿಸಿದ್ ನೋಡಿಲ್ಲ ಚಲೋ ಕಾಣ್ತತೆಲ್ಲೋ ಅಂದ್ಕೊಂಡು ಮಾಡಿಸ್ಲಿಲ್ಲ. ಒಟ್ನಲ್ಲಿ ಲೈಟಾಗಿ ಅಂತೂ ಮಾಡಿಸ್ಬೇಕು ಅಂತ ಅಂದ್ಕೊಂಡೇನಿ, ಭಾಳ ಪ್ಲೇನ್ ಅನಿಸ್ತತಿ. ಹಂಗೆ ನೋಡ್ರಿ ಚಿಂಟು ಏನು ಮಾಡತ್ತಂತ ಹೇಳಿ ಆಟ ಆಡತ್ತಾನು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನಿ, ಮತ್ತೆ ಸಿಗೋನು ಆದಷ್ಟು ಬೇಗ. ಥ್ಯಾಂಕ್ ಯು.